ಕನ್ನಡ ಒನ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಷ್ಮಾ ಇರ್ಷಾದ್ ಮೊದಲಿಗೆ ಹೆಡ್ಲೈನ್ಸ್ ಸಚಿವ ಉಮೇಶ್ ಕತ್ತಿ ನಿಧನ ಒಂದು ದಿನ ಶೋಕಾಚರಣೆ ಘೋಷಣೆ ಮಾಡಿದ ಸರ್ಕಾರದ ವಿರುದ್ಧ ಸಿದ್ದು ಆಕ್ರೋಶ ಯಾಕೆ ಹೀಗೆ ಮಾಡಿದ್ದಾರೋ ಗೊತ್ತಿಲ್ಲ ಎಂದು ಬೇಸರ ಉಮೇಶ್ ಕತ್ತಿ ನೇರ ನುಡಿಯ ರಾಜಕಾರಣಿ ಅವರ ಅಗಲಿಕೆಯಿಂದ ಉತ್ತರ ಕರ್ನಾಟಕದ ದೊಡ್ಡ ಧ್ವನಿ ಉಡುಗಿ ಹೋಗಿದೆ ಬೇಸರ ವ್ಯಕ್ತಪಡಿಸಿದ ಸಂಸದ ಪ್ರತಾಪ್ ಸಿಂಹ ಒಡನಾಡಿ ಸಂಸ್ಥೆಯ ವಿರುದ್ಧ ಮತಾಂತರದ ಆರೋಪ ಪೂರಕ ದಾಖಲೆಗಳನ್ನು ಒದಗಿಸುವಂತೆ ಒಡನಾಡಿ ಸಂಸ್ಥೆ ಒತ್ತಾಯ ನಾವು ಯಾವುದೇ ಧರ್ಮದ ಜಾತಿಯ ವಿರೋಧಿಗಳಲ್ಲ ಎಂದ ಸ್ಟ್ಯಾನ್ಲಿ ಬಿಜೆಪಿ ಸರ್ಕಾರದ ಹಗೆತನದ ಕ್ರಮ ಖಂಡನಾರ್ಹ ಎನ್ಐಎ ದಾಳಿ ನಡೆಸಿ ಮುಸ್ಲಿಂ ಸಮುದಾಯವನ್ನು ಭಯಪಡಿಸುವ ಪ್ರಯತ್ನ ಪಿಎಫ್ಐ ಆಕ್ರೋಶ ಮತ್ತೆ ತನ್ನ ನಾಲಿಗೆಯನ್ನು ಹರಿಯಬಿಟ್ಟ ಸುದರ್ಶನ್ ಟಿವಿಯ ಪ್ರಧಾನ ಸಂಪಾದಕ ಮುಸ್ಲಿಂ ಯುವತಿಯರು ಹಿಂದೂಗಳನ್ನು ಮದುವೆಯಾಗುವಂತೆ ಆಗ್ರಹ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಅರಣ್ಯ ಹಾಗೂ ಆಹಾರ ನಾಗರಿಕ ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ಉಮೇಶ್ ಕತ್ತಿ ನಿಧನಕ್ಕೆ ರಾಜ್ಯ ಸರ್ಕಾರ ಒಂದು ದಿನ ಶೋಕಾಚರಣೆ ಘೋಷಣೆ ಮಾಡಿದ್ದು ಈ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ ಕತ್ತಿಯವರು ನಿಧನರಾಗಿದ್ದಾರೆ ಶೋಕಾಚರಣೆ ಮೂರು ದಿನ ಮಾಡಬಹುದಿತ್ತು ಯಾಕೆ ಒಂದೇ ದಿನಕ್ಕೆ ಘೋಷಣೆ ಮಾಡಿದ್ದಾರೋ ಗೊತ್ತಿಲ್ಲ ಅವರು ಸಿಟ್ಟಿಂಗ್ ಮಿನಿಸ್ಟರ್ ಆಗಿರೋರು ಮೂರು ದಿನ ಘೋಷಿಸಬಹುದಿತ್ತು ನಾನು ಅದರ ಬಗ್ಗೆ ಮಾತನಾಡಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಾಮಾನ್ಯವಾಗಿ ಗಣ್ಯರ ನಿಧನದ ಸಂದರ್ಭದಲ್ಲಿ ಮೂರು ದಿನ ಶೋಕಾಚರಣೆ ಘೋಷಿಸುವ ಪದ್ಧತಿ ಇದೆ ಆದರೆ ರಾಜ್ಯ ಸರ್ಕಾರ ನಾಳೆಯ ಜನೋತ್ಸವಕ್ಕಾಗಿ ಒಂದೇ ದಿನ ಶೋಕಾಚರಣೆ ಘೋಷಿಸಿತ ಎಂಬ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಉಮೇಶ್ ಕತ್ತಿ ನೇರ ನುಡಿಯ ರಾಜಕಾರಣಿ ಅವರ ಅಗಲಿಕೆಯಿಂದ ಉತ್ತರ ಕರ್ನಾಟಕದ ದೊಡ್ಡ ಧ್ವನಿ ಹುದುಗಿ ಹೋಗಿದೆ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಅವರು ಪ್ರತ್ಯೇಕ ರಾಜ್ಯದ ಹೇಳಿಕೆ ವಿಭಜನೆಯ ಪರ ಅಂತ ವಿವಾದವಾಗಿತ್ತು ಅಭಿವೃದ್ಧಿ ವಿಚಾರವಾಗಿ ಅವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಧ್ವನಿ ಎತ್ತಿದ್ರು ಬೆಂಗಳೂರಿನ ಆಳುವ ದೊರೆಗಳ ಗಮನ ಸೆಳೆಯಲು ಈ ರೀತಿಯ ಹೇಳಿಕೆಯನ್ನ ನೀಡ್ತಿದ್ರು ಅವರಿಗೆ ಚಾಟಿ ಏಟು ನೀಡಲು ಈ ರೀತಿ ಹೇಳ್ತಾ ಇದ್ರು ನಾವು ಅರ್ಥ ಮಾಡಿಕೊಳ್ತಾ ಇರಲಿಲ್ಲ ಅಷ್ಟೇ ಕತ್ತಿ ಉತ್ತರ ಕರ್ನಾಟಕದ ಏಳಿಗೆ ಬಯಸ್ತಿದ್ದ ನಾಯಕ ಅವರ ರೀತಿ ನೇರವಾಗಿ ಹೇಳುವ ನಾಯಕ ಮತ್ತೊಬ್ಬ ಸಿಗೋದಿಲ್ಲ ಅವರು ಅಭಿವೃದ್ಧಿಯ ವಿಚಾರವಾಗಿ ಯಾರ ಮುಲಾಜಿಗೂ ಒಳಗಾಗದೆ ತರಾಟೆಗೆ ತೆಗೆದುಕೊಳ್ತಾ ಇದ್ರು ಅಂತ ಪ್ರತಾಪ್ ಸಿಂಹ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಒಡನಾಡಿ ಸಂಸ್ಥೆಯ ವಿರುದ್ಧ ಜಿತೇಂದ್ರ ಎಸ್ ಹುಲಿಗುಂಟೆ ಅವರ ಆರೋಪಗಳಿಗೆ ಸಂಬಂಧಿಸಿ ಪೂರಕ ದಾಖಲೆಗಳನ್ನು ಒದಗಿಸುವಂತೆ ಒಡನಾಡಿ ಸಂಸ್ಥೆ ಒತ್ತಾಯಿಸಿದೆ ಈ ಕುರಿತು ಸ್ಪಷ್ಟನೆ ನೀಡಿರುವ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಸ್ಟ್ಯಾಂಡ್ಲಿ ಒಡನಾಡಿ ಸೇವಾ ಸಂಸ್ಥೆಯು ನೊಂದ ಮಕ್ಕಳ ವಿಷಯದಲ್ಲಿ ಮತ್ತು ಮಕ್ಕಳ ಹಕ್ಕುಗಳ ವಿಷಯದಲ್ಲಿ ಹೋರಾಟ ನಡೆಸುವಾಗೆಲ್ಲ ಈ ರೀತಿಯ ಚಿತಾವಣೆಯ ಮಾತುಗಳು ಕೇಳಿಬರುತ್ತದೆ ನೊಂದ ಮಕ್ಕಳ ಕುರಿತು ಮಾತನಾಡಿದ ಈ ಮುಖಂಡರು ಮತಾಂತರ ಕ್ರೈಸ್ತರ ಷಡ್ಯಂತ್ರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಾವು ಧರ್ಮದ ಜಾತಿಯ ವಿರೋಧಿಗಳಲ್ಲ ಹಾಗೂ ನೊಂದ ಮಕ್ಕಳ ಪರ ಎಂಬುದನ್ನು ಮಾತ್ರ ದೃಢೀಕರಿಸುತ್ತೇವೆ ಅಂತ ತಿಳಿಸಿದ್ದಾರೆ ಡಾಕ್ಟರ್ ಶಿವಮೂರ್ತಿ ಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಲು ಪ್ರಮುಖ ಪಾತ್ರ ವಹಿಸಿದ ಒಡನಾಡಿ ಸಂಸ್ಥೆ ಹಾಗೂ ಅದರ ಮುಖ್ಯಸ್ಥರಿಗೆ ಬೆದರಿಕೆಯ ಕರೆಗಳು ಬರ್ತಾ ಇದೆ ಇತ್ತ ಒಡನಾಡಿ ಸಂಸ್ಥೆಯ ಮುರುಘಾ ಮಠದ ಆಪ್ತರು ಕೂಡ ಆರೋಪ ಮಾಡುತ್ತಿದ್ದಾರೆ ಸದ್ಯ ಒಡನಾಡಿ ಸಂಸ್ಥೆಯ ಪರವಾಗಿ ಫೇವರ್ಡ್ ಕರ್ನಾಟಕ ಮತ್ತು ಮೈತ್ರಿ ಒಕ್ಕೂಟ ಮೈಸೂರು ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು ಒಗ್ಗಟ್ಟಾಗಿ ನಿಂತಿದ್ದು ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಬಿಜೆಪಿ ಸರ್ಕಾರ ಎನ್ಐಎ ಮೂಲಕ ಪಿಎಫ್ಐ ಸಂಘಟನೆಯನ್ನ ಗುರಿಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರನ್ನ ಭೀತಿಗೆ ದೂಡುವ ಪ್ರಯತ್ನ ಮಾಡಿದ್ದಾರೆ ಅಂತ ಪಿಎಫ್ಐ ರಾಜ್ಯ ಸಮಿತಿ ಕಾರ್ಯದರ್ಶಿ ಎಕೆ ಅಶ್ರಫ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮೇಲಿನ ಹಗೆತನ ತೀರಿಸಿಕೊಳ್ಳಲು ಬಿಜೆಪಿ ಸರ್ಕಾರ ರಾಷ್ಟ್ರೀಯ ತನಿಖಾ ದಳವನ್ನ ದುರ್ಬಳಕೆ ಮಾಡಿಕೊಂಡಿದೆ ಪ್ರವೀಣ್ ನೆಟ್ಟಾರು ಹತ್ಯೆಯ ಬಳಿಕ ಬಿಜೆಪಿ ಕಾರ್ಯಕರ್ತರಲ್ಲಿ ಭುಗಿಲೆದ್ದಿರುವ ಆಕ್ರೋಶವನ್ನ ತಣಿಸುವ ಮತ್ತು ಮುಸ್ಲಿಂ ಸಮುದಾಯವನ್ನ ಭಯ ಪಡಿಸುವ ಉದ್ದೇಶದಿಂದ ಬಿಜೆಪಿ ಸರ್ಕಾರ ಎನ್ಐಎಯನ್ನ ಬಳಸಿಕೊಂಡಿದೆ ಅಂತ ಹೇಳಿದ್ದಾರೆ ಬಿಜೆಪಿ ಕಾರ್ಯಕರ್ತರನ್ನ ಸಮಾಧಾನಪಡಿಸಲು ಬಿಜೆಪಿ ಸರ್ಕಾರದ ಆಡಳಿತದ ವೈಫಲ್ಯವನ್ನ ಮರೆಮಾಚಲು ಮತ್ತು ಪಿಎಫ್ಐ ಸಂಘಟನೆಯನ್ನ ಗುರಿಪಡಿಸಲು ಎನ್ಐಎ ಸಂಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡಿರಬಹುದು ಅಂತ ಅವರು ಸಂಶಯವನ್ನ ವ್ಯಕ್ತಪಡಿಸಿದ್ರು ಪ್ರಚೋದನಕಾರಿ ಹೇಳಿಕೆಗೆ ಸದಾ ಹೆಸರುವಾಸಿಯಾದ ಸುದರ್ಶನ ಟಿವಿಯ ಪ್ರಧಾನ ಸಂಪಾದಕ ಸುರೇಶ್ ಚೌಹಾಂಕಿ ಮತ್ತೆ ತನ್ನ ನಾಲಗೆಯನ್ನು ಹರಿಯಬಿಟ್ಟಿದ್ದು ಮುಸ್ಲಿಂ ಯುವತಿಯರು ಹಿಂದೂಗಳನ್ನ ವಿವಾಹವಾಗಲು ಸಿದ್ಧರಾಗಲಿ ಎಂಬ ಹೇಳಿಕೆಯನ್ನ ನೀಡಿದ್ದಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಮುಸ್ಲಿಂ ಯುವತಿಯರು ಹಿಂದೂಗಳನ್ನ ಮದುವೆಯಾಗುವಂತೆ ಆಗ್ರಹಿಸಿದ್ದಾರೆ ಅಲ್ಲದೆ ಮುಸ್ಲಿಂ ಯುವತಿಯರು ಹಿಂದೂ ಧರ್ಮಕ್ಕೆ ಮತಾಂತರಗೊಂಡರೆ ದೊರೆಯುವ ಪ್ರಯೋಜನಗಳನ್ನ ವಿಡಿಯೋದಲ್ಲಿ ತಿಳಿಸುತ್ತಾರೆ ಇರುವುದು ಸರಿಯಾಗಿದೆ ಇನ್ನು ಭವಿಷ್ಯದಲ್ಲಿ ಭಾರತ ಹಿಂದೂ ರಾಷ್ಟ್ರವಾಗಲಿದೆ ಅಂತ ಕೂಡ ವಿಡಿಯೋದಲ್ಲಿ ಹೇಳಿದ್ದಾರೆ ಬಡವ ರಾಸ್ಕಲ್ ಹಾಗೂ ತೆಲುಗಿನ ಪುಷ್ಪ ಸಿನಿಮಾ ಸಕ್ಸಸ್ ಬಳಿಕ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಡಾಲಿ ಧನಂಜಯ್ ಕೈಯಲ್ಲಿದೆ ತೋತಾಪುರಿ ಹಾಗೂ ಮಾನ್ಸೂನ್ ರಾಗ ಸಿನಿಮಾಗಳು ಇದೇ ತಿಂಗಳು ಬಿಡುಗಡೆಯಾಗ್ತಾ ಇದೆ ಈ ಮಧ್ಯೆ ಡಾಲಿ ಧನಂಜಯ್ ಸಲಗ ಸಿನಿಮಾದ ಬಳಿಕ ಸೂಪರ್ ಕಾಪ್ ಆಗಿ ಕಾಣಿಸಿಕೊಂಡಿರುವ ಹೊಯ್ಸಳ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಚಿತ್ರತಂಡ ಅನೌನ್ಸ್ ಮಾಡಿದೆ ಈಗಾಗಲೇ ಬೆಳಗಾವಿ ಬೆಂಗಳೂರು ಮೈಸೂರಿನಲ್ಲಿ ಬಹುತೇಕ ಚಿತ್ರೀಕರಣ ಮಾಡಿರುವ ಹೊಯ್ಸಳ ಸಿನಿಮಾ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಿಡುಗಡೆ ಆಗಲಿದೆಯಂತ ಚಿತ್ರತಂಡ ಅನೌನ್ಸ್ ಮಾಡಿದೆ ಖಾಕಿ ಗೆಟ್ ನಲ್ಲಿ ಧನಂಜಯ್ ಮುಖಕ್ಕೆ ಗ್ಯಾಸ್ ಮಾಸ್ಕ್ ಹಾಕಿ ರಗಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಆರಕ್ಷಕ ರಾಕ್ಷಸನಾದಾಗ ಎಂಬ ಟ್ಯಾಗ್ ಲೈನ್ ಹೊಂದಿರುವ ಸೂಪರ್ ಪೋಸ್ಟರ್ ಇದಾಗಿದೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ